ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್, ಭದ್ರಾವತಿ ಅರುಣಾ ಮಸಾಲ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾ ಬ್ಯೂಟಿ ಸೋ. ನಮ್ಮ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಟೂ ಸ್ಟಾರ್ ರೈಸ್, ಭದ್ರಾವತಿ ಅರುಣಾ ಮಸಾಲ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್, ಹಾಗೆಯೇ ಲವ್ ಮಾ ಬ್ಯೂಟಿ ಸೂಪ್. ಗೆಡ್ಡೆಗೆನಸು ತಿನ್ನುತ್ತಿದ್ದ ಆದಿಮಾನವ ಆಧುನಿಕತೆ ಮುಂದುವರಿದ ಹಾಗೆ ಆಹಾರವನ್ನು ಬೇಯಿಸಿ ತಿನ್ನಲು ಸ್ಟಾರ್ಟ್ ಮಾಡಿದ. ಇದೇ ಆಧುನಿಕತೆ ಮುಂದುವರಿತಾ ವಿವಿಧ ರೀತಿಯಲ್ಲಿ ವಿವಿಧ ಅಡುಗೆಯನ್ನು ನಾವು ಮಾಡ್ತೀವಿ. ಆದರೆ ಈಗ ಸದ್ಯಕ್ಕೆ ನಮ್ಮಲ್ಲಿರುವಂಥ ಕಾನ್ಸಂಟ್ರೇಷನ್ ಅಂದರೆ ತಿನ್ನುವಂಥ ಆಹಾರ ಶುದ್ಧಿಯಾಗಿರಬೇಕು, ಪೌಷ್ಟಿಕಾಂಶದೊಟ್ಟಿಗೆ ತುಂಬಿರಬೇಕು. ಇವತ್ತು ಅಂತಹ ಒಂದು ಪೌಷ್ಟಿಕಾಂಶ ತುಂಬಿರುವಂಥ ಅಡುಗೆ ಮಾಡಿಕೊಡ್ಲಿಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಧನ್ಯಲತಾ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಏನ್ ಮಾಡ್ಕೊಂಡಿದ್ದೀರಾ ನೀವು? ನಾನು ಟೀಚರ್ ಆಗಿದ್ದೀನಿ. ಟೀಚರ್ ಆಗಿದ್ದೀರಾ? ಏನ್ ಟೀಚ್ ಮಾಡ್ತೀರಾ ನೀವು, ಯಾವ ಸಬ್ಜೆಕ್ಟ್? ನಾನು ಇಂಗ್ಲಿಷ್ ಮತ್ತು ಸೋಷಿಯಲ್ ಸ್ಟಡೀಸ್. ಸೋಷಿಯಲ್ ಸ್ಟಡೀಸ್ ಹಾಗೂ ಇಂಗ್ಲಿಷ್ ಅಲ್ವಾ? ಸೊ ಈಗ ಅಡುಗೆ ಯಾವ್ದು ಮಾಡ್ಕೊಡ್ತಾ ಇದ್ರೆ ನಮ್ಗೆ? ನಾನೀಗ ಮೊದಲಿಗೆ ನಿಮ್ಗೆ ಒಂದು ಪೈನಾಪಲ್ ನಿಂದ ಮೆಣಸಿನಕಾಯಿ ಮೆಣಸಿನಕಾಯಿ ಪೈನಾಪಲ್ ಇಂದ ಮೆಣಸಿನಕಾಯ ಮೆಣಸಿನಕಾಯಿ ಅಂತ ಹೇಳ್ತಾರೆ. ಫಸ್ಟ್ ಟೈಮ್ ಕೇಳ್ತಿರೋದು ನಾನು. ಇದು ನೀವು ಎಕ್ಸ್ಪೆರಿಮೆಂಟ್ ಮಾಡಿರುವಂತದ್ದ ಅಥವಾ? ಅಲ್ಲಪ್ಪ, ಇದು ನಮ್ಮ ಮಂಗಳೂರು ಮತ್ತು ಉಡುಪಿಯಲ್ಲಿ ಕಾಮನ್ ಆಗಿ ಮಾಡ್ತಾರೆ ಪೈನಾಪಲ್ ಮೆಣಸಿನಕಾಯಿ ಅಲ್ವಾ? ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಈಗ ನಿಮ್ಮ ರೀತಿ ಹೇಗೆ ಅಂತ ನಾವು ನೋಡ್ಕೋಬೇಕು, ರೈಟ್? ಸೊ ಹೇಗೆ ಮಾಡೋದು ನಂಗಂತೂ ಏನೂ ಐಡಿಯಾ ಇಲ್ಲ. ಡೈರೆಕ್ಟ್ ಆಗಿ ಕಿಚನ್ ರೂಮಲ್ಲಿ ನೀವು ಮಾಡುವಾಗ ನೋಡ್ಬೇಕಷ್ಟೇ, ರೈಟ್? ಹೋಗೋಣ ಮ್ಯಾಮ್, ಬನ್ನಿ. ಎಸ್ ಮೇಡಮ್. ಸೊ ಈಗ ಪೈನಾಪಲ್ ಮೆಣಸಿನಕಾಯಿ ಮಾಡ್ಕೊಡ್ತಾ ಇದ್ದೀರಾ. ಸೊ ಹೇಗೆ ಮಾಡೋದು ಸ್ಟಾರ್ಟ್? ಒಂದು ಬಾಣಲೆ ಕೊಡಿ, ಅನಾನಸ್ ಬೇಯಿಸ್ಕೋಬೇಕಾ? ಸ್ವಲ್ಪ ಅದಕ್ಕೆ ನೀರು ಹಾಕ್ಬೇಕು. ನೀರು ಹಾಕ್ಬೇಕಾ? ಇದರಲ್ಲಿ ಹಾಕಿ ಹಾಕಿ. ಓಕೆ, ಮೆಷರ್ಮೆಂಟ್ ಗೊತ್ತಾಗದಲ್ಲ. ಇನ್ನು ಸ್ವಲ್ಪ ಸಾಕಾಗುತ್ತಾ? ನೋಡೋಣ. ಇಲ್ಲ ಬೇಕಾಗಿ, ಅದು ಮುಳುಗುವಷ್ಟು ನೀರು ಹಾಕಿ. ಓಕೆ, ಅದು ಕಂಪ್ಲೀಟ್ ಮುಳುಗ್ಬೇಕಾ? ಇನ್ನು ಅದಕ್ಕೆ ಒಂದು ಮುಚ್ಚಳ ಮುಚ್ಚಿ. ನಾವೀಗ ಇದನ್ನು ಬೇಯಲಿಕ್ಕೆ ಇಡುವಾಗಲೇ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಹಾಕ್ಕೊಂಡೇ ಬೇಯಿಸುವ. ಓಕೆ ಓಕೆ. ಉಪ್ಪು ಅಂದ್ರೆ ಬೇಗ ಬೇಯುತ್ತಂತಲ್ವಾ? ಹಾಗೆಂತ ಅಲ್ಲ, ಇಲ್ಲ. ಬಟ್ ನಾವು ಅಂದ್ರೆ ಉಪ್ಪು ಮತ್ತು ಸಿಹಿ ಎರಡನ್ನ ಅದು ಹೀರಿಕೊಂಡು ಬೇಯಲಿ. ಒಂದು ಸ್ಪೂನ್ ಕೊಡ್ತೀರಾ? ಈಗ ಸ್ವಲ್ಪ ಹಾಕುವ, ಮತ್ತೆ ನೋಡ್ಕೊಂಡು ಹಾಕೋಣ. ಆಕ್ಚುಲಿ ತುಂಬ ಸಿಹಿಯಾದ ಪೈನಾಪಲ್ ಇದ್ರೆ ತುಂಬ ಬೆಲ್ಲ ಹಾಕ್ಬೇಕಂತ ಇಲ್ಲ. ಇದೀಗ ಈಗ ಸೀಸನ್ ಅಲ್ಲ, ಅದರಿಂದಾಗಿ ಸಿಕ್ಕಿದ ಪೈನಾಪಲ್ ಅಷ್ಟೊಂದು ಸಿಹಿ ಇಲ್ಲ. ಅದಕ್ಕೆ ನಾನು ಸ್ವಲ್ಪ ಹೆಚ್ಚು ಬೆಲ್ಲ ಹಾಕ್ತೀನಿ. ಮೆಲ್ಟ್ ಆಗುತ್ತಲ್ಲ ಬೆಲ್ಲ. ಈಗ ನಾವು ಒಂದು ಕೆಲಸ ಮಾಡುವ, ಇದನ್ನು ಆಚೆ ಶಿಫ್ಟ್ ಮಾಡಿಡುವ, ಮತ್ತೆ ನಮಗೆ ಸ್ವಲ್ಪ ಫ್ರೈ ಮಾಡುವ ಇಲ್ಲಿ ಫ್ರೈ ಮಾಡ್ಕೋಬಹುದು ಅಲ್ವಾ? ಹಾಗಾದ್ರೆ ಈಗ ಫ್ರೈ ಮಾಡೋಕ್ಕಿದೆ. ಒಂದು ಬಾಣಲಿ ಇಡಿ, ಸ್ವಲ್ಪ ಎಣ್ಣೆ ಎಣ್ಣೆ ಬೇಕು. ಓಕೆ. ಯಾವಾಗಲೂ ನಮ್ಮ ಅಡುಗೆ ಮನೆಯಲ್ಲಿ ಪ್ರತಿಯೊಂದು ಏನಾದರೂ ಡೀಪ್ ಫ್ರೈ ಇರಲಿ ಅಥವಾ ಏನೇ ಒಂದು ಮಾಡೋದಾದರೂ ನಾವು ಯೂಸ್ ಮಾಡುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ವಿಟಮಿನ್ ಎ ಡಿ ಇ. ಓಕೆ, ಸ್ವಲ್ಪ ಇದು ಕಡಲೆಬೇಳೆ, ಸ್ವಲ್ಪ ಒಂದು ಒಂದು ಚಮಚದಷ್ಟು ಕಡಲೆಬೇಳೆ ಫ್ರೈ ಆಗಲಿ. ಓಕೆ, ಎಣ್ಣೆ ಬಿಸಿ ಆಗುವಾಗ ಇದು ಫ್ರೈ ಸ್ವಲ್ಪ ಕಲರ್ ಚೇಂಜ್ ಬರಬೇಕು. ಓಕೆ,
ಇದು ಯಾವ ರೀತಿ ಡಿಶ್ ಮ್ಯಾಮ್? ಇದು ಟ್ರೆಡಿಷನಲ್ ಡಿಶ್. ಟ್ರೆಡಿಷನಲ್ ಡಿಶ್ ಯಾಕೆಂದ್ರೆ ನೀವು ಯಾವುದೇ ಒಂದು ಫಂಕ್ಷನ್ ಗೆ ಹೋಗಿ ಅದರಲ್ಲಿ ಹೆಚ್ಚಾಗಿ ವೆಜಿಟೇರಿಯನ್ ಫಂಕ್ಷನ್ ಗಳಲ್ಲಿ ಪೈನಾಪಲ್ ಡಿಶ್ ಕೊಡ್ತಾರೆ. ಸೊ ಅದೇ ನಾನು ತಿಂದಿಲ್ಲ ಅಂತ ಅನ್ಕೊಂಡೆ, ಬಟ್ ತಿಂದಿದ್ದೀನಿ, ಹೆಸರು ಗೊತ್ತಿರಲಿಲ್ಲ ಅಷ್ಟೇ. ಪೈನಾಪಲ್ ಮೆಣಸಿನಕಾಯಿ ಅಂತ. ಮೆಣಸಿನಕಾಯಿ, ಓಕೆ. ನಾವು ಹೆಚ್ಚಾಗಿ ತಿಂತೀವಿ, ಅದೇ ಹೆಸರು ಗೊತ್ತಿರಲ್ಲ, ಕೇಳುವಾಗ ಏನೋ ಒಂದು ಅಂತ ಅನ್ಕೋತೀವಿ ಅಲ್ವಾ. ಇದೀಗ ನಾನು ಎಳ್ಳು ಹಾಕ್ತಾ ಇದ್ದೇನೆ. ಎಳ್ಳು ಸ್ವಲ್ಪ ಸ್ಲೈ ಬಿಳಿ ಎಳ್ಳು ಅಲ್ವಾ. ಬಿಳಿ ಎಳ್ಳು ಸಿಮ್ ಅಲ್ಲಿ ಇಡೋದ? ಆಫ್ ಮಾಡಿ. ಆಫ್ ಮಾಡಿ, ಆಫ್ ಮಾಡಿದ. ಈಗ ಅದಕ್ಕೆ ನಾನೀಗ ಸ್ವಲ್ಪ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ಆ ಬಿಸಿಯಲ್ಲಿ ಅದು ತುಂಬಾ ಕರಟ್ ಬರ್ಬೇಕು. ಉದ್ದಿನ ಬೇಳೆ ಹೆಚ್ಚು ಕರಟ್ ಇದ್ರೆ ಏನಾಗ್ತದೆ ಹೇಳಿದ್ರೆ ಕಹಿ ಬರ್ತದೆ. ಅಲ್ಲಿಗೆ ಸ್ವಲ್ಪ ಕಲರ್ ಚೇಂಜ್ ಬಂತು. ಚೇಂಜ್ ಬಂತು ಹೆಚ್ಚು. ಉದ್ದಿನ ಬೇಳೆ ಇದು ಕಡಲೆ ಬೇಳೆ ಮಾತ್ರ ಸ್ವಲ್ಪ ಸುರಿಗೆ ಹಾಕಿ ಅದನ್ನು ಫ್ರೈ ಮಾಡಿ ಫ್ರೈ ಮಾಡ್ಕೋಬೇಕು. ಈಗ ಇದನ್ನೊಂದು ಬೇರೆ ಒಂದು ಪ್ಲೇಟಿಗೆ ತೆಗೆಯೋಣ. ಪ್ಲೇಟಿಗೆ ತಗೊಳ್ಳೋಣ. ಸ್ವಲ್ಪ ಎಣ್ಣೆ ಅದರಲ್ಲೇ ಇರಲಿ, ಖಾಲಿ ಇದನ್ನು ಮಾತ್ರ ನಾವು ತಗೊಳ್ಳಿ. ಓಕೆ, ಈಗ ಸ್ವಲ್ಪ ಗ್ಯಾಸ್ ಆನ್ ಮಾಡಿ. ಓಕೆ, ಈಗ ಈಗ ನಾನೊಂದು ಐದು ಬ್ಯಾಡ್ಗಿ ಮೆಣಸನ್ನು ಬ್ಯಾಡ್ಗಿ ಮೆಣಸು ಓಕೆ ಫ್ರೈ ಮಾಡ್ಕೊಳ್ಳಿ. ಅದನ್ನು ಸ್ವಲ್ಪ ಇದೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಅದೇ ಎಣ್ಣೆ ಸಾಕಾಗುತ್ತೆ ಅಲ್ವಾ ಇದಕ್ಕೆ? ಈ ಪೈನಾಪಲ್ ಅಲ್ಲಿ ಯಾವ ರೆಸಿಪಿ ಮಾಡಿದ್ರು ಚೆನ್ನಾಗಿರುತ್ತೆ ಅಲ್ವಾ? ಪೈನಾಪಲ್ ಜ್ಯೂಸು ಖಂಡಿತವಾಗಿ. ಲೈಕ್ ಆಕ್ಚುಲಿ ಪೈನಾಪಲ್ ಕೆಲವರಿಗೆ ಸೂಟ್ ಆಗುದಿಲ್ಲ ಅಂತೆ, ಬಟ್ ಈ ಕೆಮ್ಮು ಅದೆಲ್ಲ ಇದ್ದವರಿಗೆ, ಶೀತ ಪ್ರವೃತ್ತಿ ಇದ್ದವರು ಸ್ವಲ್ಪ ಅದನ್ನ ತಗೊಂಡ್ರೆ ಒಳ್ಳೇದು ಅಂತಾರೆ. ಈಗ ಇದು ಸ್ವಲ್ಪ ಫ್ರೈ ಆಗುವಾಗ ಸ್ವಲ್ಪ ನಾನು ಕರಿಬೇವು, ಓಕೆ, ಒಗ್ಗರಣೆ ಸೊಪ್ಪು ಒಗ್ಗರಣೆ ಹಾಕ್ತಿದ್ದೇನೆ. ಮತ್ತೆ ಈ ಮೆಂತೆಯನ್ನು ಹಾಕೊಳ್ಳೋಣ. ಓಕೆ, ಇದು ಮೆಂತೆ ಸ್ವಲ್ಪ ಒಂದು ಕಾಲು ಟೀಸ್ಪೂನ್ ಅಷ್ಟು ಮಾತ್ರ ಹೆಚ್ಚಾಗ ಕಹಿ ಬರ್ತದೆ. ಕಹಿ ಬರುತ್ತೆ, ಹೌದು. ಮೆಂತೆನ ಹಿಂಗು ತಿಂತಾರೆ ಅಲ್ವಾ? ಅಂದ್ರೆ ಬೆಳಿಗ್ಗೆ ಬೆಳಿಗ್ಗೆ ನೀರಿಗೆ ಹಾಕಿ ಹಂಗೆ ತಿಂತಾರೆ, ಬೆಲ್ಲ ಹಾಕಿ. ಹೌದು, ಅದು ಡಯಾಬಿಟಿಸ್ ಡಯಾಬಿಟಿಸ್ ಇರೋರು. ಓಕೆ, ಇದು ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡದ? ಇದು ಸ್ವಲ್ಪ ತಣ್ಣಗಾಗಬೇಕು, ಅದನ್ನ ಈಗ ಏನು ಗ್ರೈಂಡ್ ಮಾಡಕ್ಕೆ. ಗ್ರೈಂಡ್, ಓಕೆ, ಸ್ವಲ್ಪ ತಣ್ಣಗಾಗಲಿ. ಪೈನಾಪಲ್ ಈಗ ಬೇಯ್ತಾ ಬಂತು. ಓಕೆ, ಇದನ್ನ ಸಣ್ಣ ಸಿಮ್ ಅಲ್ಲಿ ಇಟ್ಕೊಳ್ಳೋಣ. ಓಕೆ, ಸೊ ಇದು ಸ್ವಲ್ಪ ಬೆಂದ್ರೆ ಸಾಕಾಗುತ್ತಲ್ವಾ? ಸ್ವಲ್ಪ ಅಲ್ಲ, ಅದು ಬೇಯ್ಬೇಕು. ಪೈನಾಪಲ್ ಕರೆಕ್ಟ್ ಆಗಿ ಬೇಯ್ಬೇಕು. ಕರೆಕ್ಟ್ ಆಗಿ ಬೇಯ್ಬೇಕು. ಓಕೆ, ಈಗ ಇದಕ್ಕೆ ಒಂದು ಮಿಕ್ಸಿ ಕೊಡಿ. ಇದು ಮತ್ತೆ ಸ್ವಲ್ಪ ತೆಂಗಿನಕಾಯಿ. ತೆಂಗಿನಕಾಯಿ, ತೆಂಗಿನ ತುರಿ. ಓಕೆ, ತೆಂಗಿನ ತುರಿ ಆಲ್ರೆಡಿ ತುರಿದಿಟ್ಟಿದ್ದೀರ ಅಲ್ವಾ, ಸೊ ಅದನ್ನ ಹಾಕಲ್ಲ. ಇದು ಪ್ಲಸ್ ಅದಕ್ಕೆ ಸ್ವಲ್ಪ ಹುಳಿ. ಓಕೆ, ಹುಳಿ. ಓಕೆ, ಇನ್ನು ಸ್ವಲ್ಪ ನೀವು ಅರುಣದವರದು ಹಳದಿ ಪುಡಿ ಕೊಡಿ. ಹಳದಿ ಪುಡಿ, ಓಕೆ. ಅರುಣ ಮಸಾಲದವ್ರದ್ದು ಟರ್ಮರಿಕ್ ಪೌಡರ್, ಹಳದಿ ಪುಡಿ. ಸಾಕಾಗುತ್ತಾ ಮ್ಯಾಮ್? ಸಾಕು. ಈಗ ಈ ಒಂದು ಮೆಣಸಿನಕಾಯಿಯನ್ನು ನಾವು ಬೇಯ್ತಾ ಇರೋ ಇದಕ್ಕೆ ಒಂದು ಕಟ್ ಹೀಗೆ ಕಟ್ ಮಾಡಿ. ಓಕೆ, ಅದಷ್ಟಕ್ಕೆ ಸ್ವಲ್ಪ ಬೆಂದ್ರೆ ಸಾಕು. ಓಕೆ, ಸೊ ಲಾಸ್ಟ್ ಮೊಮೆಂಟಿಗೆ ಹಾಕೋಣ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು. ಓಕೆ, ಇದು ಫೈನ್ ಪೇಸ್ಟ್ ಆಗಬೇಕು. ಫೈನ್ ಪೇಸ್ಟ್ ಅಂತ. ಸಾಕಾಗುತ್ತಾ ನೀರು? ಸಾಕಾ ಅಂತ ನೋಡುವ. ಒಮ್ಮೆ ಗ್ರೈಂಡ್ ಮಾಡಿ ನೋಡಿ. ಸಾಕಾಗುತ್ತಾ ಮ್ಯಾಮ್ ಪೇಸ್ಟ್ ಇದು? ಸಾಕಾಗುತ್ತಾ? ಓಕೆ, ಈಗ ನಾವು ಚೆಕ್ ಮಾಡುವ ಅದು ಬೆಂದಿದ ಏನಂತ. ಓಕೆ, ಏನಿಲ್ಲ, ಇದಿಷ್ಟೇ ಕೆಲಸ ಇದಕ್ಕೆ ಅಲ್ವಾ? ಸಿಂಪಲ್ ಆಗಿ ಆಗುತ್ತೆ ಇದು, ಬಟ್ ಟೇಸ್ಟಿ ಆಗಿ ಬರುತ್ತೆ ಫಂಕ್ಷನ್ಸ್ ಎಲ್ಲ ತಿನ್ನುವಾಗ. ಓಕೆ, ಇದೀಗ ಬೆಂದಿದೆ. ಓಕೆ, ಈಗ ಈ ಮಸಾಲೆ ಏನಿದಕ್ಕೆ ಹಾಕೊಳ್ಳೋಣ. ಹಾಕೋಬಹುದು.
ಅಲ್ವಾ. ಸೊ ಮಸಾಲೆ ಇದಕ್ಕೆ ಹಾಕಿದ ಕೂಡಲೇ ಇದು ರೆಡಿ ಆಗುತ್ತಾ? ಇದಕ್ಕೊಂದು ಒಗ್ಗರಣೆ ಕೊಡ್ಲಿಕ್ಕೆ, ಒಗ್ಗರಣೆ ಕೊಡ್ಬೇಕು ಅಲ್ವಾ. ಥಟ್ ಅಂತ ರೆಡಿ ಆಗುತ್ತೆ. ಆಕ್ಚುಲಿ ಐಟಮ್ಸ್ ಕೂಡ ತುಂಬಾನೇ ಬೇಕಂತಿಲ್ಲ ಅಲ್ವಾ? ಏನಿಲ್ಲ, ಐಟಮ್ಸ್ ಖಾಲಿ ಒಂದು ಪೈನಾಪಲ್ ಇದ್ರೆ ಆಯ್ತು. ಹೌದು, ಈ ಪೈನಾಪಲ್ ಸೀಸನ್ ಅಲ್ಲಿ ತುಂಬಾ ಪೈನಾಪಲ್ ಆಗುವಾಗ ತುಂಬಾ ಪೈನಾಪಲ್ ಆಗುತ್ತೆ. ಅಂಡ್ ಪೈನಾಪಲ್ ಅಂದ್ರೆ ಈ ಫ್ರೂಟ್ ಮನೆಯಲ್ಲಿ ಕೂಡ ಆಗುವಂತ ಫ್ರೂಟ್ ಅಲ್ವಾ ಇದು? ಹೆಚ್ಚಾಗಿ ಪೈನಾಪಲ್, ಪಪ್ಪಾಯ, ಆಮೇಲೆ ಇದು ಬಾಳೆಹಣ್ಣು ಇದೆಲ್ಲ ಮನೆಯಲ್ಲಿ ಆಗುತ್ತೆ. ಸ್ವಲ್ಪ ನೀರು ಕೊಡಿ. ಓಕೆ, ಇದಕ್ಕೆ ಹಾಕ್ಲಾ? ಹಾಕಿ. ಇದು ಹೆಚ್ಚಾಗಿ ಅನ್ನಕ್ಕೆ ಮತ್ತೆ ಇದನ್ನು ಈ ನೀರು ದೋಸೆ ದೋಸೆಗಳಲ್ಲಿ ತಿನ್ಬಹುದು. ಇದು ತುಂಬಾ ನೀರು ಮಾಡ್ಲಿಕ್ಕೆ ಸಹ ಇಲ್ಲ, ಸ್ವಲ್ಪ ಗ್ರೇವಿ ಟೈಪ್ ಬರಬೇಕು ಅಲ್ವಾ? ಕರೆಕ್ಟ್. ಓಕೆ, ನೋಡ್ಕೊಂಡು ಹಾಕೋಣ. ಇದು ಬರೀ ಪೈನಾಪಲ್ ಅಲ್ಲಿ ಹಾಕ್ಬೇಕಾ ಅಥವಾ? ಇಲ್ಲ, ಈ ಒಂದು ಪದಾರ್ಥ ಒಂದು ಖಾಲಿ ಅನಾನಸ್ ನಲ್ಲಿ ಮಾತ್ರ ಅಲ್ಲ ಮಾಡುದು, ಪೈನಾಪಲ್ ಮಾತ್ರ ಅಲ್ಲ ಬಟ್ ಮಾವಿನ ಹಣ್ಣಲ್ಲಿ ಮಾಡ್ತಾರೆ, ಮತ್ತೆ ಈ ಕ್ಯಾಪ್ಸಿಕಮ್ ಉಂಟು ಅದರಲ್ಲಿ ಮಾಡ್ತಾರೆ. ಕ್ಯಾಪ್ಸಿಕಮ್ ಸ್ವಲ್ಪ ಖಾರ ಖಾರ ಆಗಿ ಬರ್ತದೆ. ಒಂದು ಕುದಿ ಬಂದ ಮೇಲೆ ಅದು ರೆಡಿ. ಇದಕ್ಕೆ ಒಂದು ಒಗ್ಗರಣೆ ಕೊಟ್ರೆ ರೆಡಿ ಅಲ್ವಾ? ಹೌದು. ಈ ರೀತಿ ಬೇರೆ ಫ್ರೂಟ್ಸ್ ಅಲ್ಲಿ ಏನೆಲ್ಲ ರೆಸಿಪೀಸ್ ಮಾಡ್ತೀರಾ ಮೇಡಮ್ ನೀವು? ಫ್ರೂಟ್ಸ್ ಅಲ್ಲಿ ಇದೆ, ಮಾವಿನ ಹಣ್ಣಿನ ಸೀಸನ್ ಇರುವಾಗ ಮಾವಿನ ಹಣ್ಣಿನ ಫ್ರೂಟ್ ಅಲ್ಲಿ ಮಾಡ್ತೇವೆ. ಓಕೆ, ಇದು ಪೈನಾಪಲ್ ಅಲ್ಲಿ ಇದೆ ಒಂದು ಇದೆ. ಇದರಲ್ಲಿ ಸಹ ಪೈನಾಪಲ್ ಅಲ್ಲಿ ಇನ್ನೊಂದು ಬೇರೆ ಬೇರೆ ನಮ್ಮನೆಯಲ್ಲಿ ಕೆಲವು ಪದಾರ್ಥಗಳನ್ನು ಮಾಡ್ತಾರೆ ಬಟ್ ಜ್ಯೂಸ್ ಮಾಡಿ ಕೊಟ್ರೆ ಪೈನಾಪಲ್ ಇನ್ನೂ ಸಹ ಚೆನ್ನಾಗಿರುತ್ತೆ. ಅಂಡ್ ಈ ಪೈನಾಪಲ್ ಜ್ಯೂಸ್ಗೆ ಕೆಲವರು ಹಾಲು ಹಾಕಲ್ಲ. ಹಾಲು ಹಾಕ್ಲಿಕ್ಕೆ ಇಲ್ಲ ಪೈನಾಪಲ್, ಬಟ್ ನಾವು ಹೆಚ್ಚಾಗಿ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಅದಕ್ಕೆ ಹಾಲು ಹಾಕಿ ಮಿಲ್ಕ್ ಆ್ಯಡ್ ಮಾಡಿ ಮಾಡ್ತಿದ್ವಿ, ಬಟ್ ಆಮೇಲೆ ಗೊತ್ತಾಯ್ತು ಅದಕ್ಕೆ ಆ್ಯಡ್ ಮಾಡೋ ಹಾಗಿಲ್ಲ ಮಿಲ್ಕ್. ಈಗ ಹೆಚ್ಚಾಗಿ ಕೆಲವು ಫ್ರೂಟ್ಗಳಿಗೆ ಈ ಹಾಲು ಸೂಟ್ ಆಗುದಿಲ್ಲ. ಬಿಗಿನಿಂಗ್ ನಮಗೆಲ್ಲ ಅದರ ಅನುಭವ ಇರಲಿಲ್ಲ, ಆದರೆ ಈಗ ಕೆಲವರು ಅದು ಯಾವ ಯಾವ ಫ್ರುಟ್ಟಿಗೆ ಯಾವ ಯಾವ ವಸ್ತುವನ್ನು ಮಿಕ್ಸ್ ಮಾಡಬಾರ್ದಂತ ಒಮ್ಮೆ ನೀವು ವಾಟ್ಸಪ್ ಅಲ್ಲಿ ಬರುವಂತ ಇದನ್ನು ನೋಡಿ ಇನ್ಸ್ಟಾದಲ್ಲಿ ಹೆಚ್ಚಾಗಿ. ಅದೇನಂದ್ರೆ ಆಮೇಲೆ ಹೊಟ್ಟೆಗೆ ಸರಿಯಾಗಲ್ಲ ಈ ಹುಳಿ ಹುಳಿ ಮತ್ತೆ ಹಾಲು ಒಟ್ಟಿಗೆ ಕೊಡ್ತಾರೆ. ಆಯ್ತು, ನಾವೊಂದು ಸೈಡ್ಗೆ ಇಟ್ಕೊಳ್ಳೋಣ. ಈಗ ಅದಕ್ಕೊಂದು ಒಗ್ಗರಣೆ ಕೊಡೋಣ. ಫೈನ್, ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಹೌದು, ಈಗ ಸ್ವಲ್ಪ ಎಣ್ಣೆ ಹಾಕೋಣ. ಹೌದು, ಸನ್ ಪ್ರೀಮಿಯಂ ಎಷ್ಟು ಹಾಕ್ಬೇಕು? ಸ್ವಲ್ಪ ಹಾಕೊಳ್ಳಿ, ಸಾಕಾಗುತ್ತಾ? ಸಾಕು ಸಾಕು ಸಾಕು. ಓಕೆ, ಸೊ ಒಗ್ಗರಣೆ ಆಸ್ ಯೂಶುವಲ್. ಒಗ್ಗರಣೆಗೆ ನಾರ್ಮಲ್ ಆಗಿ ಹೌದು ಹಾಕ್ತೇವೆ ಅಲ್ವಾ? ಕಾಲಿ ಸಾಸಿವೆ, ಮೆಣಸು ಮತ್ತು ಕರಿಬೇವು. ಕರಿಬೇವು ಬೇರೆ, ಕರಿಬೇವು ಬೇರೆ. ಹೌದು, ನೋಡಿ ಎಣ್ಣೆ ಬಿಸಿ ಆಗುವಾಗ ಸಾಸಿವೆ, ಮೆಣಸಿನ್ಕಾಯಿ. ಹೌದು, ಓಕೆ, ತೆಗೆಯುವುದು ಹಾಕೋದಲ್ವಾ? ಒಮ್ಮೆ ಮುಚ್ಚಿಬಿಡಿ, ಇದು ಯಾವಾಗ್ಲೂ ಒಗ್ಗರಣೆ ಹಾಕಿದ ಕೂಡಲೇ ಮುಚ್ಚಿಬಿಡ್ಬೇಕಂತ ಸುವಾಸನೆ ಎಲ್ಲ ಅದರೊಳಗೆ ಇರ್ಬೇಕು ಅಂತ. ಬಿಕಾಸ್ ಆ ಒಗ್ಗರಣೆ ಒಂದು ನಾವು ಪರಿಮಳಕ್ಕೋಸ್ಕರ ಹಾಕ್ತೀವಿ ಅಲ್ವಾ? ಟೇಸ್ಟ್ ಕೂಡ ಪರಿಮಳ ಕೊಡದತ್ತೆ. ಸೊ ಇಲ್ಲಿಗೆ ರೆಡಿ ಆಗುತ್ತೆ. ಇನ್ನು ಡೈರೆಕ್ಟ್ ಸರ್ವಿಂಗ? ಎಸ್. ಓಕೆ, ಎಸ್ ಮೇಡಮ್, ಸರ್ವ್ ಮಾಡ್ಕೊಳ್ಳೋದಲ್ವಾ ಇದನ್ನ? ಎಸ್. ಓಕೆ, ಹೇಗೆ ಘಮ ಘಮ ಬರ್ತದ? ಆ ಪೈನಾಪಲ್ ಇದ್ದು ಕೂಡ ಗೊತ್ತಾಗುತ್ತೆ ಇದು ಪೈನಾಪಲ್ ಇದ್ದೆ ಅಂತ, ಸ್ಮೆಲ್ ಬರ್ತಾ ಇದೆ ನೋಡ. ಈಗ ಪರಿಮಳ ಮಾತ್ರವಾ ತಿನ್ನಾಗ ಹೆಂಗ್ ಬರುತ್ತೆ ಅಂತ. ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ ಅಂದಾಜ ಆದ ಕಾರಣ ಗೊತ್ತಾಯ್ತು, ಇಲ್ಲಾಂದ್ರೆ ಈಗ ಈ ಸ್ಟೇಜ್ ಅಲ್ಲಿ ಗೊತ್ತಾಗ್ತಿತ್ತು ನಂಗೆ ಇದನ್ನ ತಿಂದಿದ್ದೀನಿ ಅಂತ ಅಲ್ವಾ? ಓಕೆ, ನಾರ್ಮಲಿ ಇದೊಂದು ಟ್ರೆಡಿಷನಲ್ ಫುಡ್ ಆದ್ರಿಂದಾಗಿ ಎಲ್ಲ ಫಂಕ್ಷನ್ ಗಳಲ್ಲಿ ಹೆಚ್ಚಾಗಿ ಇರ್ತದೆ. ಹೌದು, ಅದರಿಂದಾಗಿ ನೀವು ತಿಂದಿರ್ಬಹುದು. ತಿಂದಿದ್ದೀನಿ ಮ್ಯಾಮ್ ಇದನ್ನ ಆಕ್ಚುಲಿ, ಬಟ್ ಅಲ್ಲಿಗೂ ಇಲ್ಗೂ ಟೇಸ್ಟ್ ಹಿಂಗಿದೆ ನೋಡೋಣ. ಓಕೆ, ಮೆಣಸ್ಕಾಯಿ, ಮೆಣಸ್ಕಾಯಿ, ಮೆಣಸಿನಕಾಯಿ ಅಲ್ಲ ಮೆಣಸ್ಕಾಯಿ, ರೆಡಿ ಆಗಿದೆ. ತಿಂದು ಟೇಸ್ಟ್ ನೋಡಿ ಹೇಗುಂಟು ಅಂತ ಹೇಳಿ. ಖಂಡಿತವಾಗ್ಲೂ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್ ವೀಕ್ಷಕರೇ, ಪೈನಾಪಲ್ ಮೆಣಸ್ಕಾಯಿ ರೆಡಿ ಆಗಿದೆ, ಬಿಸಿ ಬಿಸಿಯಾದ ಮೆಣಸ್ಕಾಯಿ. ಸೊ ನಾರ್ಮಲ್ ಆಗಿ ಫಂಕ್ಷನ್ ಅಲ್ಲಿ ಹೆಚ್ಚಾಗಿ ನಾವೆಲ್ಲರೂ ತಿಂದಿರ್ತೀವಿ, ಅಂಡ್ ನನ್ನ ಹಾಗೆ ನಿಮಗೂ ಮೋಸ್ಟ್ಲಿ ಯಾರಿಗೆಲ್ಲ ಹೆಸರು ಗೊತ್ತಿಲ್ಲ ಈಗ ಗೊತ್ತಾಗಿರ್ಬೋದು. ಬಟ್ ಇದನ್ನ ಮನೆಯಲ್ಲಿ ಮಾಡೋದು ಹೇಗೆ ಅಂತ ನೀವು ಈಗಾಗಲೇ ನೋಡಿದ್ದೀರಾ, ಬಟ್ ಮರ್ತೋಗಿತ್ತೆ ಮರ್ತೋಗಿರುತ್ತೆ ಅಲ್ವಾ? ಬಿಕಾಸ್ ಸ್ವಲ್ಪ ಮೆಮೊರಿ ಪವರ್ ನಮಗೆ ಕಮ್ಮಿ ಇರುತ್ತೆ, ಸೊ ಆಗ ಮರ್ತೋಗುತ್ತೆ. ಸೊ ಹೆಂಗ್ ಮಾಡೋದು ಇದನ್ನ ಅಂತ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಪೈನಾಪಲ್ ಮೆಣಸಿನಕಾಯಿ ತಯಾರಿಸುವ ವಿಧಾನ. ಮೊದಲು 1 ಕಪ್ ಅನಾನಸ್ ಹೋಳಿಗೆ,
ಮುಳುಗುವಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಹಾಕಿ ಬೇಯಿಸಿ. ಸ್ವಲ್ಪ ಬೆಂದ ನಂತರ ಹಸಿಮೆಣಸು ಸೇರಿಸಿ ಬೇಯಿಸಿಕೊಳ್ಳಿ. ಇನ್ನೊಂದೆಡೆ ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಒಂದು ಚಮಚ ಕಡಲೆಬೇಳೆಯನ್ನು ಕೆಂಪಗಾಗುವವರೆಗೂ ಹುರಿದು ಎರಡು ಚಮಚ ಬಿಳಿಯೆಳ್ಳು, ಒಂದು ಚಮಚದಷ್ಟು ಉದ್ದಿನಬೇಳೆ ಹಾಕಿ ಹುರಿದಿಟ್ಟುಕೊಳ್ಳಿ. ನಂತರ ಒಣಮೆಣಸು, ಕರಿಬೇವು, ಕಾಲು ಚಮಚದಷ್ಟು ಮೆಂತೆ ಬೀಜ ಹಾಕಿ ಹುರಿಯಿರಿ. ತಣ್ಣಗಾದ ನಂತರ ತೆಂಗಿನ ತುರಿ, ಚಿಕ್ಕ ನಿಂಬೆ ಗಾತ್ರದ ಹುಣಸೆಹಣ್ಣು, ಅರುಣ ಅರಿಶಿನ ಪುಡಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಈ ಮಿಶ್ರಣವನ್ನು ಬೇಯಿಸಿದ ಅನಾನಾಸಿಗೆ ಸೇರಿಸಿ ಸ್ವಲ್ಪ ನೀರು ಹಾಕಿ ಕುದಿಸಿ. ಕೊನೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲಲ್ಲಿ ಸಾಸಿವೆ, ಒಣಮೆಣಸು ಹಾಗೂ ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ. ಈಗ ಬಿಸಿ ಬಿಸಿ ಪೈನಾಪಲ್ ಮೆಣಸಿನಕಾಯಿ ಸವಿಯಲು ಸಿದ್ಧ. ಬಿಸಿ ಬಿಸಿಯಾದ ಪೈನಾಪಲ್ ಮೆಣಸಿನಕಾಯಿ ಕೈಲಿ ರೆಡಿ ಇದೆ. ಯಾವತ್ತೂ ಒಮ್ಮೆ ಫಂಕ್ಷನ್ ಅಲ್ಲಿ ತಿಂದ ನೆನಪು, ಸೊ ಟೇಸ್ಟ್ ಇನ್ನೂ ನನಗೆ ಅಷ್ಟು ನೆನಪು ಬರ್ತಾ ಇಲ್ಲ, ಆ್ಯಂಡ್ ಆ ಟೇಸ್ಟ್ ಇದು ನೆನಪು ಇನ್ನೂ ಅಷ್ಟು ಇಲ್ಲ ಅಲ್ವಾ. ಸೊ ಆ ಕಾರಣ ಮತ್ತೆ ಮೇಡಮ್ ಮಾಡಿಕೊಟ್ಟಿದ್ದಾರೆ. ಇದರ ಟೇಸ್ಟ್ ಹೇಗಿದೆ ಅಂತ ನೋಡೋಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ. ಆದರೆ ಕಾರ್ಯಕ್ರಮದಲ್ಲಿ ನೀವು ಈಗ ಪುಟ್ಟದೊಂದು ವಿರಾಮ ತಗೊಂಡು ಬನ್ನಿ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಟೂ ಸ್ಟಾರ್ ರೈಸ್, ಭದ್ರಾವತಿ, ಅರುಣ ಮಸಾಲ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್, ಹಾಗೆಯೇ ಲವ್ ಮಾಗ್ ಬ್ಯೂಟಿ ಸೋಪ್. ವೀಕ್ಷಕರೇ, ಈಗಾಗಲೇ ಪೈನಾಪಲ್ ಇದ್ದು ಮೆಣಸಿನಕಾಯಿ ರೆಡಿ ಆಗಿದೆ. ಆ್ಯಂಡ್ ನೆಕ್ಸ್ಟ್ ರೆಸಿಪಿ ಏನು, ಯಾವ ರೀತಿ ಇರುತ್ತೆ, ಸಾಲಿಡ್ ರೆಸಿಪಿನ ಅಥವಾ ಲಿಕ್ವಿಡ್ ರೆಸಿಪಿನ, ಇದನ್ನು ಮ್ಯಾಮ್ ಹತ್ರ ಏನು ಕೇಳಬೇಕು ಕೇಳೋಣ ಬನ್ನಿ. ಎಸ್ ಮ್ಯಾಮ್, ಸೊ ಈಗಾಗಲೇ ಒಂದು ಸಾಲಿಡ್ ರೆಸಿಪಿ, ದಟ್ ಈಸ್ ನಥಿಂಗ್ ಬಟ್ ಪೈನಾಪಲ್ ಮೆಣಸಿನಕಾಯಿ ರೆಡಿ ಆಗಿದೆ. ಸೊ ನೆಕ್ಸ್ಟ್ ರೆಸಿಪಿ ಏನು ಮಾಡ್ಕೊಳ್ತಾ ಇದ್ದೀರಾ? ಒಂದು ಓಟ್ಸ್ನಿಂದ ಒಂದು ಸ್ಮೂದಿ. ಓಟ್ಸ್ ಇಂದ ಸ್ಮೂದಿ, ಸೊ ಡಯಟ್ ಕಾನ್ಶಿಯಸ್ ಇರೋರಿಗೆ ಆಲ್ಮೋಸ್ಟ್ ಇದು ತುಂಬಾ ಇಷ್ಟ ಆಗುತ್ತೆ. ಬೇಡ, ಯಾಕೆ ಇನ್ನು ಡಯಟ್ ಮಾಡೋದು ಬೇಡ ಅಂತ ಆಲ್ರೆಡಿ, ಆದ್ರೆ ಅಷ್ಟು ತೆಲ್ಲು ಇಲ್ಲ ಮ್ಯಾಮ್, ಸ್ವಲ್ಪ ಇದು. ಸ್ಟಾರ್ಟ್ ಮಾಡೋಣ ಮ್ಯಾಮ್ ನಾವು ಹಾಗಾದ್ರೆ. ಓಕೆ, ಇದೀಗ ನಾನು ಈ ಓಟ್ಸ್ ಅನ್ನು ಒಂದು ಒಂದೂವರೆ ಗಂಟೆ ಕಾಲ ನೆನೆಸಿಟ್ಟಿದ್ದೀನಿ. ಯಾಕೆ ಹೇಳಿದ್ರೆ ಇದು ಇದರಲ್ಲಿ ಒಂದು ಒಂದು ಆಸಿಡ್ ಟೈಪ್ ಆಫ್ ಫ್ಯಾಟಿಕ್ ಆಸಿಡ್ ಅಂತ ಒಂದು ರಿಲೀಸ್ ಮಾಡ್ತದೆ, ಅದು ಎಲ್ಲರಿಗೆ ಅದು ಸೂಟ್ ಆಗುದಿಲ್ಲ. ಅದಕ್ಕೆ ಇದನ್ನ ನೀರಿನಲ್ಲಿ ಹಾಕಿದ್ರೆ ಅದು ಅದ್ರ ಅಲ್ಲಿ ನೀರಲ್ಲಿ ಬಿಡುತ್ತದೆ. ಅದರ ನಂತರ ನಾವು ಇದನ್ನು ಹಿಂಡಿ ತೆಗೆದು, ಓಕೆ, ಸೊ ಇದನ್ನ ಈಗ ಹೀಗೆ ಬೇರೆ ಇದಕ್ಕೆ ಹಾಕೋಣ. ಎರಡೂವರೆ ಗಂಟೆ ಕಾಲ ನೆನೆಸಿದಿರಲ್ವಾ? ಆಕ್ಚುಲಿ ಬೆಳಿಗ್ಗೆ ತಿನ್ನುವವರು ಏನ್ ಮಾಡ್ಬೇಕು, ರಾತ್ರಿ ನೆನೆ ಹಾಕಿದ್ರು ತೊಂದರೆ ಇಲ್ಲ, ತೊಂದರೆ ಇಲ್ಲ, ಪ್ರೊಲಾಂಗ್ ಆದ್ರೂ ಪರವಾಗಿಲ್ಲ, ಬಟ್ ಎರಡೂವರೆ ಗಂಟೆ ಮಿನಿಮಮ್ ಬೇಕಾಗುತ್ತೆ. ಹಾಗೆಂತ ಏನಿಲ್ಲ, ಒಂದು 15 ಮಿನಿಟ್ಸ್ ಸಹ ಸಾಕು, ಸಾಕಾಗುತ್ತೆ ಅಲ್ವಾ? ಅದು ನೆಂದಷ್ಟು ಒಳ್ಳೇದು. ಓಕೆ, ನನಗೆ ಸೈಡಿಗೆ ಇಟ್ಕೊಳ್ಳೋಣ. ಓಕೆ, ಈಗ ನೀವು ನನಗೊಂದು ಮಿಕ್ಸಿ ಕೊಡಿ. ಓಕೆ, ಸಜ್ಜಾರ್. ಸೊ ಸ್ಮೂದಿ ಅಂತ ಹೇಳಿದ ಕೂಡಲೇ ಮಿಕ್ಸಿ ಬೇಕೇ ಆಗುತ್ತೆ. ಸೊ ಒಂದು ಸ್ಪೂನ್ ಕೊಡಿ. ಈಗ ಇದನ್ನು ಮಿಕ್ಸರ್ ಜಾರ್ಗೆ ಹಾಕೊಳ್ಳೋಣ. ಓಕೆ, ತುಂಬಾನೇ ನ್ಯೂಟ್ರಿಟಿವ್ ಫುಡ್ ಅಲ್ವಾ ಓಟ್ಸ್ ಅಂದ್ರೆ. ಈಗ ಇದಕ್ಕೆ ನಾನು ಒಂದು ಸ್ಪೂನ್ ಫ್ಲ್ಯಾಕ್ಸ್ ಸೀಡ್ಸ್ ಗೊತ್ತಾಯ್ತಲ್ಲ, ಅದು ಸಹ ಫ್ಲ್ಯಾಕ್ಸ್ ಸೀಡ್ಸ್. ಓಕೆ, ಸೊ ಇದು ಒಂದು ಸ್ಪೂನ್, ಒಂದು ಸ್ಪೂನ್. ಓಕೆ, ಆಮೇಲೆ ಈ ಗೋಡಂಬಿಯನ್ನು, ಕ್ಯಾಶ್ಯೂ ನಟ್ಸ್ ಅನ್ನು ನಾನು ನೀರಿನಲ್ಲಿ, ಇದನ್ನು ಸಹ ಹಾಗೆ ಒಂದು ಎರಡು ಗಂಟೆ ನೀರಿನಲ್ಲಿ ಹಾಕಿಟ್ಟಿದ್ದೇನೆ. ಸೊ ಓಟ್ಸ್ ಹಾಕುವಾಗಲೇ ಇದನ್ನು ನೀರಲ್ಲಿ ಹಾಕಿಡ್ಬೇಕು, ಇದರ ನೀರು ತೆಗೆಯೋದು ಬೇಡ, ಇದನ್ನು ಇದರ ಒಟ್ಟಿಗೆ ಹಾಕಬೇಕು ಅಲ್ವಾ? ಹಾಕ್ತೇನೆ. ಈ ಸ್ವೀಟ್ನೆಸ್ಗೆ ಈಗ ನಮ್ದು ಇದು ಹೆಲ್ತ್ ಕಾನ್ಶಿಯಸ್ ಅಲ್ಲ, ಅದರಿಂದಾಗಿ ಶುಗರ್ ಹಾಕ್ಲಿಕ್ಕಿಲ್ಲ. ಆರ್ಗ್ಯಾನಿಕ್ ಬೆಲ್ಲ ಹಾಕ್ಬೋದು ಬೇಕಿದ್ರೆ ಸ್ವಲ್ಪ, ಇಲ್ಲದಿದ್ರೆ ಇದು ನಾನು ಡೇಟ್ಸ್ ಗರ್ಜೂರವನ್ನು ನಾನು ನೀರಿನಲ್ಲಿ ಇದನ್ನು ನೆನೆಸಿಟ್ಟಿದ್ದೇನೆ. ಓಕೆ, ಇದು ಹಾಗೆ ಇದರ ಈಗ ಬೀಜ ಇಲ್ಲದ ಸಹ ಬರ್ತದೆ, ಬೀಜ ಇಲ್ಲದಿದ್ರೆ ಬಾರಿ ಒಳ್ಳೇದು, ಬೀಜ ಇದ್ರೆ ಬೀಜ ತೆಗೆದು. ಶುಗರ್ಗಿಂತ ಇದು ಯಾಕೆ ಒಳ್ಳೇದು ಅಂದ್ರೆ ಸ್ವಲ್ಪ ಸ್ಲೋ ಆಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಬಾಡಿ ಅಂತ ಅಲ್ಲ. ಇಲ್ಲ, ಲೈನ್ ಡೇಟ್ಸ್ ಹನಿ ಕರೆ ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳೋದು ಹಾಕ್ಬೋದು.
ಸೊ ಒಂದು ಸ್ವೀಟ್ನೆಸ್ ಅಂತ ಆ್ಯಡ್ ಮಾಡ್ತಿರೋದು ನೀವು ಆ್ಯಕ್ಚುಲಿ. ಆ್ಯಂಡ್ ಖರ್ಜೂರ ಅಂತ ಹೇಳಿದ ಕೂಡಲೇ ಇಟ್ ಇಸ್ ರಿಚ್ ಇನ್ ಐರನ್ ಅಲ್ವಾ, ಐರನ್ ತುಂಬ ಇರುತ್ತೆ ಇದರಲ್ಲಿ. ಸೊ ಆಲ್ಮೋಸ್ಟ್ ನ್ಯೂಟ್ರಿಯನ್ಸ್ ಆ್ಯಂಡ್ ಅದರ ಜೊತೆಗೆ ವೆಯ್ಟ್ ಲಾಸ್ ಎಲ್ಲ ಒಟ್ಟಿಗೆ ಉಂಟು. ಈಗ ಇದರ ನೀರನ್ನು ಬಿಸಾಡೋದಿಲ್ಲ ನಾನು, ಇದನ್ನು ಆ್ಯಕ್ಚುಲಿ ಈ ಡೇಟ್ಸ್ ಅಲ್ಲಿ ಯೂಸ್ ಮಾಡುವಾಗ ಸ್ವಲ್ಪ ನೀರಿನಲ್ಲಿ ಮೊದಲೇ ಸ್ವಲ್ಪ ತೊಳಿಬೇಕು, ಆಮೇಲೆ ನೀರಿನಲ್ಲೇನೆ ಹಾಕಬೇಕು. ಓಕೆ, ಈ ನೀರನ್ನು ಸಹ ಹಾಕ್ತಾ ಇದ್ದೇನೆ ಇದಕ್ಕೆ. ಮತ್ತೆ ಇನ್ನು ಸ್ವಲ್ಪ ನಾನು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಸಾಕಾಗುತ್ತಲ್ವಾ, ಯಾಕಂದ್ರೆ ಸ್ಮೂದಿ ಮಾಡ್ತಾ ಇದ್ದೀವಿ ನಾವು, ಮಿಲ್ಕ್ ಶೇಕ್ ಅಂತಲ್ಲ. ಈಗ ಇದನ್ನು ನೀವು ಚಂದ ಮಾಡಿ ಬ್ಲೆಂಡ್ ಮಾಡ್ಬೇಕು. ಅದರ ಮೊದಲು ಇದಕ್ಕೆ ಸ್ವಲ್ಪ ಸಿನೆಮನ್, ಓಕೆ ಸಿನೆಮನ್, ಸಿನೆಮನ್ ಪೌಡರ್ ಇದ್ರೆ ಓಕೆ. ಓಕೆ, ನನ್ನ ಹತ್ರ ಇಲ್ಲ ಅದು, ಅದಕ್ಕೋಸ್ಕರ ನಾನು ಒಂದು ಸಣ್ಣ ತುಂಡು ಸ್ವಲ್ಪ ಜಜ್ಜಿಕೊಂಡು ತಂದಿದ್ದೇನೆ, ಅದನ್ನು ಸ್ವಲ್ಪ ಹಾಕ್ತೇನೆ ಸಿನೆಮನ್. ಓಕೆ, ಒಂದಿಷ್ಟು ದೊಡ್ಡ ತುಂಡು ಹಾಕಿದ್ರೆ ಸಾಕಾಗುತ್ತೆ ಅಲ್ಲ. ಇದನ್ನು ಚಂದ ಮಾಡಿ ಬ್ಲೆಂಡ್ ಮಾಡೋದು, ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಅನ್ಕೋತೀನಿ ನಾನು. ಖರ್ಜೂರದ್ದು ಇದ್ರದ್ದು ಮಿಕ್ಸ್ ಆಗಿ ಆಕ್ಚುಲಿ ಕೋಕೋ ಪೌಡರ್ ಇದ್ದು ಹಾಕ್ಬೋದು ಅದಕ್ಕೆ ಬೇಕಿದ್ರೆ. ಓಕೆ, ಅದು ಟೇಸ್ಟಿಗ ಟೇಸ್ಟಿಗೆ ಮತ್ತೆ ಕಲರ್ ಚಂದ ಬ್ರೌನಿ ಬ್ರೌನ್ ಆಗಿ ಬರುತ್ತೆ ಅಲ್ವಾ. ಗ್ರೈಂಡ್ ಮಾಡ್ಕೊಳ್ಳೋದಲ್ಲ ಮ್ಯಾಮ್. ಈಗ ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದೆಲ್ವಾ? ಓಕೆ ನೋಡಿ, ಹೀಗೆ ಬರಬೇಕು ಅದು, ಹೀಗೆ ಬರಬೇಕು. ಫೈನ್, ಸೊ ಇದನ್ನೀಗ ನಾವು ಬೌಲ್ ಬೌಲ್ ಹಾಕೊಳ್ಳೋಣ. ಸ್ವಲ್ಪ ನೀರು ಹಾಕಿ, ಯಾವುದೆಲ್ಲ ಸ್ಮೂದಿ ಮಾಡ್ತೀರಾ ಮ್ಯಾಮ್ ನೀವು ಬೇರೆ? ಇದೇ ಓಟ್ಸ್ ಹಾಕಿ ಆಪಲ್ ಹಾಕೊಂಡು ಅದೊಂದು ಸ್ಮೂದಿ ಮಾಡ್ಬೋದು, ಬಾಳೆಹಣ್ಣು ಹಾಕಿ ಮಾಡ್ಬೋದು, ಓಟ್ಸ್ ಅಂಡ್ ಬನಾನ, ಓಟ್ಸ್ ಅಂಡ್ ಆಪಲ್, ಮತ್ತೆ ಅದೇ ಬೇರೆ ಬೇರೆ ಫ್ರೂಟ್ಸ್ ಹಾಕಿ. ಎಲ್ಲ ಫ್ರೂಟ್ಸ್ ಗಳಿಗೆ ಸೂಟ್ ಆಗುದಿಲ್ಲ ಅಲ್ಲ, ಬರೀ ಓಟ್ಸ್ ಬಿಟ್ಟು ಬೇರೆ ಬೇರೆ ಫ್ರೂಟ್ಸ್ ನ ಮಿಕ್ಸ್ ಮಾಡಿ ಕೂಡ ಸ್ಮೂದಿ ಮಾಡಬಹುದು ಅಲ್ವಾ? ಮಾಡಬಹುದು, ಹಾಲು ಹಾಕಿ ಮಾಡಬಹುದು ಅಲ್ವಾ. ಎಸ್ ಮೇಡಮ್, ಸೊ ಸ್ಮೂದಿ ರೆಡಿ ಆಯ್ತು. ಸ್ಮೂದಿ ರೆಡಿ ಆಗಿದೆ, ಈಗ ಒಂದು ಸರ್ವ್ ಮಾಡೋದು ಮಾತ್ರ ಬಾಕಿ. ಸರ್ವ್ ಮಾಡೋದು, ಟೇಸ್ಟ್ ಮಾಡೋದೊಂದು ಬಾಕಿ ಇದೆ ಇನ್ನು ಅಲ್ವಾ? ಸ್ಮೂದಿ ಅಂತ ಹೇಳುವಾಗ ಖುಷಿ ಆಗುತ್ತೆ, ಬಿಕಾಸ್ ಸ್ಮೂದೀಸ್ ಎಷ್ಟು ಕುಡಿದ್ರು ಸಾಕಾಗಲ್ಲ. ಅಂಡ್ ನಮ್ಗೆ ಎಸ್ಪೆಷಲಿ ನಮ್ಮ ಏಜ್ ಒಳಗೆ ಸ್ಮೂದೀಸು ಜ್ಯೂಸಸ್ ತುಂಬಾ ಇಷ್ಟ ಆಗುತ್ತೆ ಅಲ್ವಾ? ನಿಮ್ಮಂತವರೆಲ್ಲ ಕುಡಿಬೇಕು. ಬಟ್ ಓಟ್ಸ್ ಹಾಕಿದ್ದನ್ನೆಲ್ಲ ನಾನು ಹೇಳುದು ಹಿಂಗೆ ನಾರ್ಮಲ್ ನಾರ್ಮಲ್. ಮನೆಯಲ್ಲಿ ಮಕ್ಕಳಿದ್ದಾರಾ ಮ್ಯಾಮ್? ಮಕ್ಕಳೆಲ್ಲ ದೊಡ್ಡದಾಗಿದ್ದಾರೆ. ಓಕೆ, ಅವರಿಗೆಲ್ಲ ಹಿಂಗೆ ಸ್ಮೂದೀಸ್ ಎಲ್ಲ ಮಾಡಿಕೊಡ್ತಾ ಇದ್ದೀರಾ ಚಿಕ್ಕ ನ್ಯೂಟ್ರಿಯನ್ಸ್ಗೋಸ್ಕರ? ಕೊಡ್ತಿದ್ದೆ, ಬಟ್ ನಿಮ್ಗೆ ಗೊತ್ತುಂಟಲ್ಲ, ನಾನು ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇರೋ, ಸಂಜೆ ಬರುವಾಗ ಲೇಟ್ ಆಗುತ್ತೆ, ಲೇಟ್ ಆಗುವಾಗ ಅಡುಗೆ ಮಾಡೋದೇ ದೊಡ್ಡದಂತ. ಹೌದು, ಈಗ ನಿಮ್ಮ ಈ ಕಾರ್ಯಕ್ರಮಕ್ಕೆ ಬರುವಾಗ ನಮ್ಗೊಂದು ಇಂಟ್ರೆಸ್ಟ್ ಬರ್ತದೆ ಇಂಥದ್ದೆಲ್ಲ ಒಂದು ಹೊಸ ಮಾಡಿ ತೋರಿಸುವ ಅಂತ. ನೀವು ಹಿಂಗೆ ರೆಸಿಪೀಸ್, ಹೊಸ ಹೊಸ ರೆಸಿಪೀಸ್ ಕಲಿಬೇಕು ಅಂತ ಆದ್ರೆ ಏನ ರೆಫರ್ ಮಾಡ್ತೀರಾ? ನಾನು ಯೂಟ್ಯೂಬ್ ಅಲ್ಲಿ ಸ್ವಲ್ಪ ರೆಫರ್ ಮಾಡ್ತೇನೆ, ಅಥವಾ ನಾನು ಕೇಳ್ತೇನೆ ಎಲ್ಲರ ಹತ್ರ, ಕೆಲವರ ಹತ್ರ ಎಲ್ಲ ಕೇಳ್ತೇನೆ, ಕೇಳಿ ಸರ್ ಮಾಡ್ತೇನೆ. ಶುರುವಿಗೆ ಅಡಿಗೆ ಹೇಳಿಕೊಟ್ಟದ್ದು ಅಮ್ಮನ? ಅಮ್ಮವೇ, ಅಮ್ಮನನ್ನು ನೋಡಿ ನೋಡಿ ಕಲಿತು. ನನ್ನ ಅಮ್ಮನು ಟೀಚರ್ ಆಗಿದ್ರು. ಓಕೆ, ಹಾಗೆ ಇರುವಾಗ ಟೀಚರ್ಸ್ ಫ್ಯಾಮಿಲಿ, ಫ್ರೀ ಫ್ಯಾಮಿಲಿ, ಟೀಚರ್ಸ್ ಫ್ಯಾಮಿಲಿ. ಸೊ ಸ್ವಲ್ಪ ಇದಕ್ಕೆ ಗೇರು ಬೀಜ ಬಂದ ಮೇಲೆ ಹಾಕೊಳ್ಳೋಣ. ಓಕೆ, ಅದು ಕುಡಿಯುವಾಗ ನಡು ನಡುವಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರುತ್ತದೆ. ಓಟ್ಸ್ ಸ್ಮೂದಿ ಇಸ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ಮೂದಿ ಅಂತ ಹೇಳಿದ ಕೂಡಲೇ ಸ್ಪೆಷಲ್ ಖುಷಿ ನನಗೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ. ಎಸ್ ವೀಕ್ಷಕರೇ, ಓಟ್ಸ್ ಸ್ಮೂದಿ ರೆಡಿ ಆಗಿದೆ. ಎಸ್ಪೆಷಲಿ ಯಾರಾದರೂ ಡಯಟ್ ಕಾನ್ಷಿಯಸ್ ಇದ್ದರೆ ಬೆಸ್ಟಾಗಿ ಸೂಟ್ ಆಗುವಂಥ ಸ್ಮೂದಿ, ವೆಯ್ಟ್ ಲಾಸಿಗೂ ಸೂಟ್ ಆಗುತ್ತೆ. ಸೊ ಇದು ಮಾಡೋದು ಹೇಗಂತ ಈಗಾಗಲೇ ನೋಡಿದ್ದೀರಾ, ಬಟ್ ಹೆಂಗೆ ಮಾಡೋದು ಅಂತ ಮತ್ತೊಮ್ಮೆ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಓಟ್ಸ್ ಸ್ಮೂದಿ ತಯಾರಿಸುವ ವಿಧಾನ. ಮೊದಲು ಓಟ್ಸನ್ನು 2 ಗಂಟೆಗಳ ಕಾಲ ನೆನೆಸಿಟ್ಟುಕೊಳ್ಳಿ. ನಂತರ ನೀರಿನಿಂದ ಹಿಂಡಿ ತೆಗೆದು 1 ಚಮಚ ಫ್ಲ್ಯಾಕ್ಸ್ ಸೀಡ್ಸ್, ನೆನೆಸಿಟ್ಟ 5-6 ಗೋಡಂಬಿ, ನೆನೆಸಿಟ್ಟ ಖರ್ಜೂರ, ಸ್ವಲ್ಪ ಹಾಲು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಈಗ ತಯಾರಾಯಿತು ನೋಡಿ ಆರೋಗ್ಯಕರ ಓಟ್ಸ್ ಸ್ಮೂದಿ.
ಎಸ್ ಮ್ಯಾಮ್. ಸೊ ಈಗ ಪೈನಾಪಲ್ ಮೆಣಸ್ಕಾಯಿ ಕರೆಕ್ಟ್ ಅಲ್ಲ? ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡಿದ್ನ ಈಗ. ಓಕೆ, ಅಂಡ್ ಓಟ್ಸ್ ಇದು ಸ್ಮೂದಿ ಎರಡು ರೆಡಿ ಆಗಿದೆ. ಫಸ್ಟ್ ಆಫ್ ಆಲ್ ಈಗ ಪೈನಾಪಲ್ ಮೆಣಸ್ಕಾಯಿ ಟೇಸ್ಟ್ ನೋಡ್ಬೇಕು. ನಾನು ವೇಟ್ ಮಾಡಲ್ಲ, ನೀವು ತಗೋರಿ. ಎಸ್, ಬಿಕಾಸ್ ಆಫ್ಟರ್ ಲಾಂಗ್ ಟೈಮ್ ತಿಂತಿರೋದು, ನಾನು ಫಂಕ್ಷನ್ಸ್ ಹೋಗೋದೇನೆ ಟೈಮ್ ಆಯ್ತು. ಈಗ ಹೇಗೆ ಆಗಿದೆ ಫಂಕ್ಷನ್ ಅಲ್ಲಿ ಮಾಡಿರೋಕ್ಕಿಂತಲೂ ಸೂಪರ್ ಆಗಿ ಬಂದಿದೆ. ನಿಜವಾಗ್ಲೂ ಪೈನಾಪಲ್ ಫೇವ್ರೇಟ್ ಫ್ರೂಟ್ ನಂದು. ಅದರಲ್ಲೂ ಪೈನಾಪಲ್ ಹೀಗೆ ತಿನ್ನೋದು ಒಂದು ವೆರೈಟಿ, ಆದರೆ ಇದು ಇನ್ನೊಂದೇ ವೆರೈಟಿ. ನಿಜವಾಗ್ಲೂ ಸೂಪರ್ ಆಗಿ ಬಂದಿದೆ. ಆ ಸ್ವೀಟ್ನೆಸ್ ಜೊತೆಗೆ ಇರೋದು ಸ್ವಲ್ಪ ಖಾರ, ಅದು ಕೂಡ ಕರೆಕ್ಟ್ ಆಗಿದೆ. ಎಷ್ಟು ಖಾರ ಬೇಕು ಅಷ್ಟೇ ಖಾರ, ಸೂಪರ್ ಆಗಿ ಬಂದಿದೆ. ಅಂಡ್ ನೆಕ್ಸ್ಟ್ ನಮ್ಮ ಡಯಟ್ ಕಾನ್ಶಿಯಸ್ ಸ್ಮೂತಿಗೆ ಹೋಗೋಣ. ಎಸ್ ಮ್ಯಾಮ್, ಪ್ಲೀಸ್ ತಗೊಳ್ಳಿ. ಚೆನ್ನಾಗಿ ಬಂದಿದೆ ಆಕ್ಚುಲಿ. ಓಟ್ಸ್ ಅಂದ್ರೆ ನಾನು ಬೇರೆ ಸುಮ್ಮನೆ ಕಂಪೇರ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರ್ಲಿಕ್ಕಿಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಇಟ್ಸ್ ರಿಯಲ್ ಗುಡ್. ಚಪ್ಪೆ ಅಲ್ವಾ? ಚಪ್ಪೆ ಅಲ್ವಾ? ಬಟ್ ಅದರಲ್ಲಿ ನಾವು ಹಾಕಿದಂತ ಡೇಟ್ಸ್ ಆಗ್ಲಿ, ಈವನ್ ಕ್ಯಾಶ್ಯೂ ನಟ್ಸ್ ಆಗ್ಲಿ, ನೀವು ಹೇಳಿದಾಗೆ ಕ್ಯಾಶ್ಯೂ ನಟ್ಸ್ ಕೂಡ ಮಧ್ಯದಲ್ಲಿ ಸಿಕ್ತು. ಅಂಡ್ ಆ ಡೇಟ್ಸ್ ಇದು ಸ್ವೀಟ್ನೆಸ್ ಇದೆ ಅಲ್ವಾ, ಚೆನ್ನಾಗಿದೆ. ಹೆಚ್ಚಾಗಿ ಈ ಡಯಟ್ ಕಾನ್ಶಿಯಸ್ ಅಂತ ಹೇಳುವಾಗ ಅಷ್ಟು ಚೆನ್ನಾಗಿರಲ್ಲ ಟೇಸ್ಟ್ ಎಲ್ಲ ಫುಡ್ ಇದ್ದು. ಸಪ್ಪೆ ಸಪ್ಪೆ ಅಥವಾ ಹುಳಿ ಒಂಥರ ಬಿಟರ್ ಬಿಟರ್ ಟೇಸ್ಟ್ ಇದೆಲ್ಲ ಹೆಚ್ಚಾಗಿರುತ್ತೆ. ಬಟ್ ಇದು ನಿಜವಾಗ್ಲೂ ಚೆನ್ನಾಗಿ ಬಂದಿದೆ. ನೈಸ್, ಇಟ್ ಇಸ್ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಲ್ಲಿವರೆಗೂ ಬಂದು ಎರಡು ರೆಸಿಪಿನ ಟ್ರೈ ಮಾಡಿಕೊಟ್ರಿ, ಹೆಲ್ದಿ ರೆಸಿಪಿನ ಟ್ರೈ ಮಾಡಿಕೊಟ್ರಿ. ಆ್ಯಕ್ಚುಲಿ ಹೆಂಗೆ ಅನಿಸ್ತು ನಮಗೆ ನಿಮ್ಮ ನಮ್ಮ ಟಿ ವಿಯ ಈ ಒಂದು ಸ್ಟುಡಿಯೋ ಹೊಸ್ತಲ್ಲ, ಆದರೂ ನನಗೆ ಇಲ್ಲಿ ಯಾವತ್ತು ಬರಲಿಕ್ಕೆ ತುಂಬಾ ಖುಷಿ. ತುಂಬಾ ಖುಷಿ. ಓಕೆ, ನಿಮ್ಮಿಂದ ಕರೆ ಬಂದ ಕೂಡಲೇ ನಾನು ಇಮಿಡಿಯೇಟ್ ಎಸ್ ಹೇಳಿ ಎಸ್ ಅಂತ ಹೇಳೋದು ಅಲ್ವಾ. ಅದರಿಂದಾಗಿ ನನಗೆ ಏನು ಸ್ಪೆಷಲ್ ಅಂತ ಕಾಣೋದಿಲ್ಲ. ಓಕೆ, ಈ ಸ್ಟುಡಿಯೋ ಯಾವತ್ತು ಸ್ಪೆಷಲ್ ಇದೆ ಮನಸ್ಸಲ್ಲಿ. ಸ್ಟುಡಿಯೋ ಸ್ಪೆಷಲ್ ಆಗಿರುತ್ತೆ ಅಲ್ವಾ? ಪ್ರೋಗ್ರಾಮ್ ನೀವು ಬಂದು ಬಂದು ಈಗ ಪ್ರಾಕ್ಟೀಸ್ ಆಗಿದೆ. ರೈಟ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇಲ್ಲಿವರೆಗೂ ಬಂದು ಎರಡು ರೆಸಿಪಿನ ಟ್ರೈ ಮಾಡಿಕೊಟ್ರಿ. ಆ್ಯಂಡ್ ಟ್ರೈ ಮಾಡೋದಲ್ಲ, ಎರಡು ರೆಸಿಪಿನ ಮಾಡಿಕೊಟ್ರಿ, ಹೇಳ್ಕೊಟ್ರಿ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಸೊ ನಿಮಗೋಸ್ಕರ ಸನ್ ಪ್ರೀಮಿಯಂ ರಿಫೈನ್ ಸನ್ ಫ್ಲವರ್ ಆಯಿಲ್ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೇನೆ ಸಂತೋಷ್ ರೈಸ್ ಮಿಸ್ಟರ್ ಅವರ ಕಡೆಯಿಂದ ಒಂದು ಪುಟ್ಟ ಗಿಫ್ಟ್. ಮನೆಯಲ್ಲಿ ಕುಚ್ಚಲಕ್ಕಿ ಮಾಡೋದ? ಕುಚ್ಚಲಕ್ಕಿ. ಹಾಗೆ ಖಂಡಿತವಾಗ್ಲೂ ಇದು ಆ್ಯಂಡ್ ಐ ನೋ ಸಂತೋಷ್ ರೈಸ್ ಮಿಲ್ಸ್ ಅವ್ರದ್ದೇ ಕುಚ್ಚಲಕ್ಕಿ ಮಾಡ್ತಾ ಇರ್ತೀರಾ. ಸೊ ಒಂದು ಪ್ಯಾಕ್ ಇಲ್ಲಿಂದ ಈಗ ಸಿಕ್ತು. ರೈಟ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಎಸ್, ಪೈನಾಪಲ್ ಇದು ಮೆಣಸ್ಕಾಯಿ ಸೂಪರಾಗಿ ಬಂದಿದೆ. ಆ್ಯಂಡ್ ಒಂದ್ಸಲ ತಿಂದ ಕೂಡಲೇ ಮಾತಾಡೋದೇ ಬೇಡ ಅಂತ ಅನಿಸುತ್ತೆ, ಬಿಕಾಸ್ ಇದನ್ನು ತಿಂತಾನೇ ಇರಬೇಕು ಅಂತ. ಹೆಚ್ಚಾಗಿ ಫಂಕ್ಷನ್ಸ್ಗೆ ಹೋದಾಗ ಇಂಥ ಐಟಮ್ಸ್ನ ನಾವು ತಿಂತೀವಿ. ಆ್ಯಂಡ್ ಆ ಟೈಮಲ್ಲಿ ಬೇರೆ ಐಟಮ್ಸ್ ಜೊತೆ ಎಲ್ಲ ಮಿಕ್ಸ್ ಆಗಿ ಯಾವುದಾದ್ರು ಟೇಸ್ಟು ಹೆಂಗಿರುತ್ತೆ ಅಂತಲೇ ಗೊತ್ತಾಗಲ್ಲ. ಬಟ್ ಮನೆಯಲ್ಲಿ ಆರಾಮ್ಸೆ ಕೂತು ಇದರ ಟೇಸ್ಟ್ನ ಎಂಜಾಯ್ ಮಾಡಿಕೊಂಡು ತಿನ್ನಬೇಕು ಅಂತ ಆದರೆ ಖಂಡಿತವಾಗ್ಲೂ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಆ್ಯಂಡ್ ಯಾರೆಲ್ಲ ಡಯಟ್ ಕಾನ್ಷಿಯಸ್ ಆಗಿರ್ತಿರೋ ಖಂಡಿತವಾಗ್ಲೂ ಟ್ರೈ ಮಾಡಿ ಓಡಿಸಿದ್ದು ಸ್ಮೂದಿ ಅಂತ ಹೇಳ್ತಾ. ಹೀಗೆ ದಿನನಿತ್ಯ ಹೆಲ್ದಿ ರೆಸಿಪೀಸ್, ಟೇಸ್ಟಿ ರೆಸಿಪೀಸ್ಗಾಗಿ ನೋಡ್ತಾ ಇರಿ ನಮ್ಮ ಟಿವಿ, ನಮ್ಮ ರುಚಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್, ಭದ್ರಾವತಿ ಅರುಣಾ ಮಸಾಲ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್. ನಮ್ಮ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.